ಸಂಚಾರ ವೀಕ್ಷಕ ನಾನು ಎಂ ಮಹಾದೇವ ಸ್ವಾಮಿ. ನಮ್ಮ ಸದಸ್ಯರಾಗಿ ಚುನಾವಣೆ ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ಲ್ಲಿ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚನ್ನಪಟ್ಟಣದ ತಾಯಮ್ಮ ಅವರು ಮತ್ತು ಉಪಾಧ್ಯಕ್ಷರಾದ ಮಾದೇವಸ್ವಾಮಿ ಅವರು 9 ಮತಗಳು ಪಡೆದಿದ್ದಾರೆ. ನಮ್ಮ ಅಪೋಸಿಟ್ ಪಾರ್ಟಿಯವರು 6 ಮತಗಳನ್ನು ಪಡೆದಿದ್ದಾರೆ. ಅಂದರೆ 3 ಮತಗಳ ಅಂತರದಿಂದ ಇವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಿಸಿದರಾಗಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಎಲ್ಲ ಅಲ್ರೆ ಅಡಿಯಾಲ ಉರ ಎಡಿಯಾಲ ಮತ್ತು ಆಡ್ಯ ಎಲ್ಲ ಗ್ರಾಮ ಪಂಚಾಯತಿಗಳು ಸಹ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು 5 ಗ್ರಾಮ ಪಂಚಾಯತಿಗಳು ಸಹ ಐಕ್ಯ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಕಾಂಗ್ರೆಸ್ ಬೆಂಬಲಿತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಹಗಲಿರುಳು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಶ್ರಮಿಸಿದಂಥ ಸ್ಥಳೀಯ ಎಲ್ಲ ಮುಖಂಡರುಗಳಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉರ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರುಗಳು ನಮ್ಮ ಉರಾದಿಂದ ಹೊರಗಿದ್ದು ಸುಮಾರು 56 ದಿನ ಬಂದು ಇವತ್ತು 9 ಮತಗಳನ್ನ ಪಡೆಯೋದ್ರ ಮುಖಾಂತರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಜಯಭೇರಿ ಬಯಸಿದ್ದಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹ ಇಬ್ಬರು ಸಹ ಆಯ್ಕೆ ಆಗಿದ್ದಾರೆ. ಇದಕ್ಕೆಲ್ಲಕ್ಕೂ ಸಹ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಉರಾ ಗ್ರಾಮ ಪಂಚಾಯತಿ ಸೇರಿದಂತಹ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ನಮ್ಮ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಅವರ ಮುಖಾಂತರ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ನಮ್ಮ ನಾಯಕರ ಎಲ್ಲರಿಗೂ ಸಹ ನಾವು ಅತ್ಯಂತ ಹೃತ್ಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ದಿನ ನಮ್ಮ ದಿವಂಗತ ಮಾಜಿ ಸಂಸದರಾಗಿದ್ದಂಥ ಧ್ರುವನಾರಾಯಣ ಅವರ ಒಂದು ಹುಟ್ಟುಹಬ್ಬದ ಕೊಡುಗೆಯಾಗಿ ಉರಾದಲ್ಲಿ ಒಂದು ನಮ್ಮ ಈ ಜಯಭೇರಿ ಆಗಿದೆ ಅಂತ ಹೇಳಿ